ಮೈತ್ರಿ ಪಕ್ಷ ಜೆಡಿಯುನ ನಾಯಕರಾಗಿರುವಂತಹ ಬಿಹಾರ ಸಿಎಂ ಏನು ನಿತೀಶ್ ಕುಮಾರ್ ಅವರು ಎ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಆದರೆ ಇದು ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಯ ಆರ್ ಡಿ ನಾಯಕರಾಗಿರುವಂತಹ ತೇಜಸ್ವಿ ಯಾದವ್ ಜೊತೆಯಲ್ಲಿ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಇದು ಚರ್ಚೆಗೂ ಕೂಡ ಕಾರಣವಾಗಿದೆ ಯಾಕಂದ್ರೆ ಬಿಜೆಪಿ ಸರ್ಕಾರ ರಚನೆಗೆ ನಿತೀಶ್ ಕುಮಾರ್ ಕೈ ಕೊಡ್ತಾರಾ ಅನ್ನುವಂತಹ ಚರ್ಚೆಯನ್ನ ಹುಟ್ಟು ಹಾಕಿದೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಬೆಸಗರಹಳ್ಳಿ ಎಗೆ ಬಹುಮತ ಬಂದಿದೆ ಆದ್ರೆ ಬಿಜೆಪಿಗೆ ಬಹುಮತ ಇಲ್ಲ ಇದು ಎನ್ಡಿಎನಲ್ಲಿ ಒಂದಷ್ಟು ಗೊಂದಲಗಳನ್ನ ಅನುಮಾನಗಳನ್ನ ಸೃಷ್ಟಿ ಮಾಡಿದೆ ಜೆಡಿಯು ನಿತೀಶ್ ಕುಮಾರ್ ಎನ್ಡಿಎ ನಲ್ಲಿ ಇದ್ದಾರೆ ಬಿಜೆಪಿ ಜೊತೆಗಿದ್ದಾರೆ ಆದರೆ ಅವರು ದೆಹಲಿಯಿಂದ ಏನು ಪಾಟ್ನಾದಿಂದ ದೆಹಲಿಗೆ ಬರುವಾಗ ವಿಮಾನದಲ್ಲಿ ಅಹ್ ತನ್ನ ಹಳೆಯ ಮಿತ್ರ ಆರ್ಜೆಡಿಯ ತೇಜಸ್ವಿ ಯಾದವ್ ಜೊತೆ ಪ್ರಯಾಣ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಹೂವಾಪೋಗಳಿಗೆ ಕಾರಣ ಆಗಿದೆ ಚರ್ಚೆಗೆ ಕಾರಣ ಆಗಿದೆ ಯಾಕಂದ್ರೆ ತೇಜಸ್ವಿ ಯಾದವ್ ಫಲಿತಾಂಶ ಬರುವ ಮುನ್ನ ಮಾತನಾಡಿದ್ರು ಅವರು ನಾಲ್ಕನೇ ತಾರೀಕು ನಂತರ ಐ ಎನ್ ಡಿ ಐ ಮೈತ್ರಿಕೂಟಕ್ಕೆ ಬರ್ತಾರೆ ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟದ ರುವಾರಿಯ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗಿಲ್ಲ ಅವ್ರು ನಮ್ ಜೊತೆ ಬರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು ಜೊತೆಗೆ ಜೊತೆಯಾಗಿ ವಿಮಾನ ಪ್ರಯಾಣದಲ್ಲ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಕಾರಣ ಆಗಿದೆ ನಿತೀಶ್ ಕುಮಾರ್ ಎನ್ ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿದ್ದರು ಭಾಗಿಯಾಗ್ತಿದ್ರು ಕೂಡ ಅವರು ಸರ್ಕಾರ ರಚನೆಯ ಕಡೆಗಳಿಗೆವರೆಗೂ ಸಹ ನಿತೀಶ್ ಕುಮಾರ್ ನಿಲುವು ಅದೇ ರೀತಿ ಇರಲ್ಲ ಬದಲಾಗಬಹುದು ಬದಲಾಗ್ತಾರೆ ಅನ್ನೋ ಲೆಕ್ಕಾಚಾರಗಳಿದೆ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಗಳಿಸಿದ್ರು ಸಹ ಎನ್ ಡಿಎ ಮೈತ್ರಿಕೂಟದ ಪ್ರಬಲ ಪಕ್ಷ ನಂಬರ್ ಒನ್ ಟಿಡಿಪಿ ಅವರು ಸ್ಪಷ್ಟಪಡಿಸಿದ್ದಾರೆ ನಾವು ಸರ್ಕಾರದಲ್ಲಿ ಇರ್ತೀವಿ ಅಂತ ಆದ್ರೆ ಜೆಡಿಯು ಗೊಂದಲದಲ್ಲಿ ಇದ್ದಂಗೆ ಕಾಣ್ತಾ ಇದೆ ಹನ್ನೆರಡು ಸ್ಥಾನವನ್ನು ಗಳಿಸಿದೆ ಜೆಡಿಯು ಹಾಗಾಗಿ ಹೊಸ ಸರ್ಕಾರ ಸ್ಥಾಪನೆಯಾಗಿ ಬಹುಮತವನ್ನ ಸಾಬೀತು ಪಡಿಸುವವರೆಗೂ ಎನ್ ಡಿ ಎ ಪಕ್ಷಗಳ ನಿಲುವು ಸ್ಪಷ್ಟಪಡಿಸೋದು ಏನೇ ಹೇಳಿಕೆಗಳನ್ನ ಕೊಟ್ಟರು ಸಹ ಬಹುಮತ ಸಾಬೀತು ಮಾಡುವವರೆಗೂ ಈ ಗೊಂದಲ ಸಹಜವಾಗಿರುತ್ತೆ ಒಟ್ಟಾರೆಯಾಗಿ ಮುಂದಿನ ಐದು ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಯಾರು ಸರ್ಕಾರ ಸ್ಥಾಪನೆ ಮಾಡ್ತಾರೆ ಅಂತ ದಿಸಲು ನೋಡೋದೇ ಆದ್ರೆ ಕಾಂಗ್ರೆಸ್ ಅವರು ನಾವು ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಏನು ಭರವಸೆಗಳನ್ನ ಈಡೇರಿಸ್ತೇವೆ ಅಂತ ರಾಹುಲ್ ಗಾಂಧಿ ಒಂದ್ ಕಡೆ ಹೇಳ್ತಿದ್ದಾರೆ ಮತ್ತೊಂದ್ ಕಡೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನಾಯಕರು ಎನ್ ಡಿ ಎ ನಾಯಕರು ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಒಟ್ಟಾರೆ ನಿತೀಶ್ ಕುಮಾರ್ ನಡೆ ಇನ್ನೂ ಕೂಡ ಅನುಮಾನಗಳನ್ನ ಚರ್ಚೆಗಳನ್ನ ಮಾಡುವಂತೆ ಆಗಿದೆ ಬಟ್ ಬಹುಮತ ಸಾಬೀತುಪಡಿಸುವವರೆಗೂ ಸಹ ಯಾರು ಯಾವ ಕಡೆ ಬೇಕಾದ್ರೂ ಹೋಗಿ ನಿಲ್ಬಹುದು ಅನ್ನೋದಕ್ಕೆ ಒಂದಷ್ಟು ನಿದರ್ಶನ ಇದೆ ಈ ಹಿಂದೆ ನಿತೀಶ್ ಕುಮಾರ್ ಬಹಳಷ್ಟು ಬಾರಿ ಬಿಜೆಪಿ ಜೊತೆ ಬಿಟ್ಟು ಕಾಂಗ್ರೆಸ್ ಜೊತೆ ಹೋಗಿ ಮತ್ತೆ ಬಿಜೆಪಿ ಜೊತೆ ಬಂದಿದ್ದಾರೆ ಈಗಲೂ ಕೂಡ ಬಿಜೆಪಿ ಸಖ್ಯವನ್ನು ತೊರೀತಾರೆ ಅನ್ನೋದಕ್ಕೆ ತೇಜಸ್ವಿ ಯಾದವ್ ಜೊತೆಗಿನ ವಿಮಾನ ಪ್ರಯಾಣ ಕುಸ್ಟಿ ನೀಡಿದೆ ಅಂತ ಹೇಳ್ಬೋದು